ಎಲ್ಲರಿಗೂ ನಮಸ್ಕಾರ. ನಮ್ಮ ರಶ್ಮಿ ರೆಸಿಪೀಸ್ ಹಂಡಲ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಮುಂಜಾನೆ ಇಂಥ ಪಾನೀಯಗಳನ್ನು ಸೇವಿಸುವುದರಿಂದ ಯಾವುದೆಲ್ಲ ರೀತಿಯಾದಂಥ ತೊಂದರೆ ಆಗುತ್ತದೆ ಹಾಗೂ ಇದರಿಂದ ದೇಹದ ತೂಕ ಯಾವ ರೀತಿ ಹೆಚ್ಚಾಗುತ್ತದೆ ಅನ್ನೋದನ್ನು ನೋಡೋಣ. ಇದಕ್ಕೂ ಮೊದಲು ನೀವು ಇನ್ನು ನಮ್ಮ ರಶ್ಮಿ ರೆಸಿಪಿ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಮೊದಲು ನೋಡಲು ನೋಟಿಫಿಕೇಶನ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸಿಹಿ ಲಸ್ಸಿ ಉತ್ತರ ಭಾರತೀಯರು ಮತ್ತು ಪೂರ್ವ ಭಾರತದಲ್ಲಿ ಬೆಳಗ್ಗೆ ಉಪಹಾರದ ಜೊತೆಗೆ ಸಿಹಿ ಲಸ್ಸಿ ಕುಡಿಯುವುದು ತುಂಬ ಜನಪ್ರಿಯತೆ ಪಡೆದಿದೆ. ಇದು ಮೊಸರು, ನೀರು ಮತ್ತು ಸಕ್ಕರೆ ಮಿಶ್ರಣವಾಗಿದೆ. ಅದರಲ್ಲೂ ಪಂಜಾಬಿಗಳು ಉಪಹಾರದಲ್ಲಿ ಪರಾಟ ಜೊತೆಗೆ ಸಿಹಿ ಲಸ್ಸಿ ಕುಡಿಯುತ್ತಾರೆ. ಒಂದು ಲೋಟ ಸಿಹಿ ಲಸ್ಸಿಯಲ್ಲಿ ಸುಮಾರು 160 ಕ್ಯಾಲರಿ ಇದೆ. ಸಿಹಿ ಲಸ್ಸಿಯಲ್ಲಿ ಹೆಚ್ಚಿನ ಕೊಬ್ಬು ಮತ್ತು ಸಕ್ಕರೆ ಅಂಶವಿದೆ. ಇದನ್ನು ನಿಯಮಿತವಾಗಿ ಸೇವನೆ ಮಾಡುವ ಪರಿಣಾಮ ತೂಕವು ಏರಿಕೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸುವಾಸನೆಯುಕ್ತ ಹಾಲು. ಹಾಲು ತುಂಬ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಪಾನೀಯ. ಆದರೆ ಹಾಲಿಗೆ ಸಕ್ಕರೆ, ಚಾಕ್ಲೇಟ್ ಇತ್ಯಾದಿಗಳನ್ನು ಹಾಕಿಕೊಂಡು ಸುವಾಸನೆಯುಕ್ತವಾಗಿ ಮಾಡಿದರೆ ಅದರಿಂದ ಕ್ಯಾಲರಿಯೂ ಹೆಚ್ಚಾಗುವುದು. ಇದನ್ನು ಕುಡಿದರೆ ಆಗ ನಿಮಗೆ ತೂಕ ಇಳಿಸಿಕೊಳ್ಳಲು ತುಂಬಾ ಕಷ್ಟವಾಗುವುದು. ಒಂದು ಲೋಟ ಸುವಾಸಿತ ಹಾಲಿನಲ್ಲಿ ಸುಮಾರು 160 ಕ್ಯಾಲರಿ ಒಳಗೊಂಡಿದೆ. ತಾಜಾ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಜ್ಯೂಸ್ ಕುಡಿಯುವುದು ಅಷ್ಟು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ. ಹಣ್ಣಿನಿಂದ ಜ್ಯೂಸ್ ತೆಗೆದ ವೇಳೆ ಅದರ ಪೋಷಕಾಂಶ ಮೌಲ್ಯಗಳು ಕಳೆದು ಹೋಗುವುದು ಮತ್ತು ನಾರಿನಾಂಶ ಕೂಡ ನಾಶವಾಗುತ್ತದೆ. ಇದರಿಂದ ನೀವು ಪ್ರತಿನಿತ್ಯ ಕಿತ್ತಳೆ ಹಣ್ಣಿನ ಜ್ಯೂಸ್ ಕುಡಿದರೆ ಅದರಿಂದ ತೂಕ ಕಳೆದುಕೊಳ್ಳಲು ಯಾವುದೇ ನೆರವು ಆಗುವುದಿಲ್ಲ. ಇದರಿಂದ ಕ್ಯಾಲರಿಯು ಅತಿಯಾಗಿ ದೇಹ ಸೇರಲಿದೆ. ಒಂದು ಗ್ಲಾಸ್ ಜ್ಯೂಸ್ನಲ್ಲಿ ಸುಮಾರು 220 ಕ್ಯಾಲರಿ ಇದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಬಹುದು. ಧನ್ಯವಾದಗಳು.